ಪರಿಶಿಷ್ಟ ಜಾತಿಗಳ ಸಮುದಾಯಗಳ ಒಕ್ಕೂಟದಿಂದ ಒಳ ಮೀಸಲಾತಿಯನ್ನ ನೀಡಿರ್ತಕ್ಕಂತ ಮೀಸಲಾತಿಯನ್ನ ಹೆಚ್ಚು ಮಾಡಿ ಶೋಷಿತ ವರ್ಗದ ನ್ಯಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ರಾಜ್ಯದ ಆಡಳಿತವನ್ನು ಮಾಡಿ ಜನರ ಹೃದಯವನ್ನ ಗೆದ್ದಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ ಯಡಿಯೂರಪ್ಪನವರ ಕರ್ನಾಟಕದ ಕಣ್ಮಣಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ತಮ್ಮೆಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂತ ಪ್ರಹ್ಲಾದ್ ಜೋಶಿ ಅವರೇ, ಈ ಒಂದು ಒಳಮೆ ಅಸ್ಲಾತಿಗೆ ಬದ್ಧತೆಯನ್ನ ಆಗಲೇಬೇಕಂತ ಹೇಳಿ ಮಂತ್ರಿಮಂಡಲದಲ್ಲಿ ತಮ್ಮೆಲ್ಲ ಮಂತ್ರಿಮಂಡಲದ ಸದಸ್ಯರನ್ನ ಹೃದಯವನ್ನ ಗೆದ್ದಂತ ಗೆದ್ದು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಕೈ ಜೋಡಿಸಿ ಒಳಮೆ ಅಸ್ಲಾತಿಯನ್ನು ಮಾಡಿಕೊಟ್ಟಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ, ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಈ ರಾಜ್ಯದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದಂತ ಅನೇಕ ಶೋಷಿತ ವರ್ಗದ ಹೋರಾಟಕ್ಕೆ ಸಾಕ್ಷಿಯಾಗಿ ಇದೇ ಜಾಗದಲ್ಲಿ ನಿಂತು ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಅಂದಿನ ರಾಜ್ಯ ಸರ್ಕಾರದ ಮಂತ್ರಿಮಂಡಲದ ಸದಸ್ಯರು ಈ ಶೋಷಿತ ವರ್ಗಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ತನ್ನ ಮುಖ್ಯಮಂತ್ರಿಯನ್ನ ಈ ವೇದಿಕೆಗೆ ಕರೆಸಿ ಸನ್ಮಾನ ಸಿದ್ದರಾಮಯ್ಯನವರನ್ನ 2 ಲಕ್ಷ ಶೋಷಿತ ವರ್ಗಕ್ಕೆ ತಿರಸ್ಕರಣೆ ಮಾಡಿದ ಘಟನೆಗೆ ಸಾಕ್ಷಿಯಾದಂತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ವೇದಿಕೆ ಮೇಲೆ ಅನೇಕ ಮಂತ್ರಿಮಂಡಲ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಹೋರಾಟಗಾರರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸತತವಾಗಿ ದಶಕಗಳ ಕಾಲ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದಂತ ಅನೇಕ ಕುಟುಂಬದ ಸದಸ್ಯರು ತಾಯಂದಿರು ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಮಾಡ್ತಾ ನಮ್ಮ ನಾಯಕರೆಲ್ಲ ಬಹಳ ಅನುಭವಿಗಳು, ಈ ರಾಜ್ಯದ ಸಂಕಷ್ಟದಲ್ಲಿದ್ದ ಶೋಷಿತ ವರ್ಗದವರನ್ನ ಹಿಂದುಳಿದವರನ್ನ ಎಲ್ಲ ಸಮುದಾಯ ಅವಶ್ಯ ನ್ಯಾಯವನ್ನು ಕೊಟ್ಟಂತ ಮಹನೀಯರು ಮಾತಾಡ್ತಾರೆ. ಇವತ್ತಿನ ಒಳಮೀಸಲಾತಿಗಾಗಿ ನಾವೇನು ಅಭಿನಂದನೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ತಮ್ಮನ್ನ ಅಭಿನಂದನೆ ಮಾಡಬೇಕಂತ ಕರೆದಾಗ ಬಿಜೆಪಿ ಸರ್ಕಾರದ ಮಂತ್ರಿಮಂಡಲ ನಮ್ಮ ನಾಯಕರು ವೇದಿಕೆ ಆಗಮಿಸಿ ನಮಗೆ ಸಹಕಾರವನ್ನ ಆಶೀರ್ವಾದವನ್ನ ಭವಿಷ್ಯದ ದಿನಗಳಲ್ಲಿ ತಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತೇಳಿ ಸಾಕ್ಷಿಯಾಗಿರ್ತಕ್ಕಂತ ತಮಗೆ ಸಮಾಜದ ವತಿಯಿಂದ ಶೋಷಿತ ವರ್ಗದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಒಳ ಮೀಸಲಾತಿ ಒಳ ಮೀಸಲಾತಿ ದಶಕಗಳ ಹಿಂದೆ ಈ ರಾಜ್ಯದ ಶೋಷಿತ ವರ್ಗ ಪ್ರಾರಂಭ ಮಾಡಿದಾಗ ಅಂದು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಮಕ ವಾಸ್ತೆ ಆಯೋಗ ನಾಮಕ ವಾಸ್ತೆ ಆಯೋಗ 1 ವರ್ಷ 2 ವರ್ಷ 4 ವರ್ಷ 5 ವರ್ಷ 10 ವರ್ಷ ಕುರ್ಚಿ ಕೊಡ್ಲಿಲ್ಲ, ಕಚೇರಿ ಕೊಡ್ಲಿಲ್ಲ,
ಬಿಜೆಪಿ ಸರ್ಕಾರ ಬಂದ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಕೇವಲ ಒಂದೇ ವರ್ಷದಲ್ಲಿ 15 ಕೋಟಿ ಕೊಟ್ಟವು. ಈ ರಾಜ್ಯದಲ್ಲಿ ಶೋಷಿತ ವರ್ಗದ ಸಮಸ್ಯೆಯನ್ನ ಸದನದ ಮುಂದೆ ಮಂಡನೆ ಮಾಡಬೇಕಾಗಿದೆ. ಅಭಿನಂದನ ಸಲ್ಲಿಸ್ಬೇಕೋ ಬೇಡವೋ? ತುತ್ತು ಅನ್ನವನ್ನು ಕೊಟ್ಟಂತ ತಾಯಿಯನ್ನ ಮರೆಯೋದಿಲ್ಲ, ತುತ್ತು ಅನ್ನವನ್ನು ಕೊಟ್ಟಂತ ಸ್ನೇಹಿತನ ಮರೆಯೋದಿಲ್ಲ, ತುತ್ತು ಅನ್ನವನ್ನು ಕೊಟ್ಟಂತ ಸಮಾಜವನ್ನು ಮರೆಯೋದಿಲ್ಲ. 3 ದಶಕಗಳ ಕಾಲ ಒಳಮೀಸಲಾತಿಗಾಗಿ ಹೋರಾಟ ಮಾಡಿದಂತ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಟ್ಟಂತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಬದ್ಧತೆ ಇದೆಯೋ ಇಲ್ವೋ? ನಾವು ಋಣ ತೀರಿಸ್ಬೇಕೋ ಬೇಡವೋ? ತೀರಿಸಲಕ್ಕಾಗಿ ಸಂಕಲ್ಪವನ್ನು ಮಾಡಿ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವರಿಗೆ ಮುದ್ರೆ ಕೊಡ್ಲಿಕ್ಕಾಗಿ ಇವತ್ತು ನಾವು ಯಾಕೆ ಬಂದಿದ್ದೇವೆ ಕಾರ್ಯಕ್ರಮಕ್ಕೆ? ಅರೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು. ಈ ರಾಜ್ಯದ ಅನೇಕ ಶೋಷಿತ ಹಿಂದುಳಿದ ವರ್ಗಗಳ ಒತ್ತಾಯ 3 ದಶಕಗಳಿಂದ 180 ಕೋಟಿ ಸಿದ್ದರಾಮಯ್ಯ ಸರ್ಕಾರ ವೆಚ್ಚ ಮಾಡಿದ್ದು 180 ಕೋಟಿ. ವರದಿಯನ್ನ ಮೂಲೆ ಗುಂಪು ಮಾಡಿದ್ರಿ. ಅರೆ, ಜನತೆಯ ಮಧ್ಯೆ ಸಾಮಾನ್ಯನಂತೆ ಕೆಲಸ ಮಾಡಿದ್ದಕ್ಕಂತ ಸಾಮಾನ್ಯ ರೀತಿ ಹೋರಾಟ ಮಾಡಿದಂತ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬೊಮ್ಮಾಯಿ ಅವರು ಪಕ್ಷದ ಸಂಘ ಪರಿವಾರದ ಸಹಕಾರ ಮಾರ್ಗದರ್ಶನದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ 15 ದಿಂದ 17 ಪಾರ್ಟಿಸಿಪೇಟ್ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ ಬೊಮ್ಮಾಯಿ ಅವರು. ಈ ರಾಜ್ಯದ ಪರಿಶಿಷ್ಟ ಪಂಗಡದವರು 40 ವರ್ಷ ಹೋರಾಟ, 40 ವರ್ಷ ಹೋರಾಟ. ರಾಜ್ಯದಲ್ಲಿ ನಿಮ್ದೇ ಸರ್ಕಾರ, ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ, ಹೆಚ್ಚು ಮಾಡಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ಬಂದ ತಾನು ತೀರ್ಮಾನ ಮಾಡಿದಂತ 3 ವರ್ಷದಲ್ಲಿ 3-7% ಮಾಡಂತ ಹೆಗ್ಗಳಿಕೆ ಬಿಜೆಪಿ ಸರ್ಕಾರದ್ದು. ಹೀಗ್ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ನೀವ್ಯಾರು ರಕ್ಷಣೆ ಮಾಡೋದಕ್ಕೆ? ಈ ದೇಶದ ಪ್ರಜೆಗಳು ನಾಗರಿಕರು ಪ್ರಜ್ಞಾವಂತರಾಗಿದ್ದಾರೆ. ಈ ದೇಶಕ್ಕೆ ಕೊಟ್ಟಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ ನಾವಿದ್ದೇವೆ. ನ್ಯಾಯವಾದಿಗಳಲ್ವಾ? ಸಂವಿಧಾನವನ್ನ ಈ ರಾಜ್ಯದಲ್ಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, ಈ ರಾಜ್ಯದ ವಿರೋಧ ಪಕ್ಷದ ನಾಯಕ, ಸಂವಿಧಾನವನ್ನ ಕಾನೂನನ್ನ ಹರಿದು ಈ ರಾಜ್ಯದ ನಾಗರಿಕರ ಮುಂದೆ ಮಂಡನೆ ಮಾಡಬೇಕು. ಈ ರಾಜ್ಯದ ಜನತೆಯ ದಿಕ್ಕನ್ನು ತಪ್ಪಿಸ್ತೀರಾ? ಶೋಷಿತ ವರ್ಗದ ದಿಕ್ಕನ್ನು ತಪ್ಪಿಸ್ತೀರಾ? ಏನು ಲಾ ಮಾಡಿದವರು ಶೋಷಿತ ವರ್ಗದಲ್ಲಿ ದಲಿತರು, ಕಾನೂನನ್ನ ಆಡ್ತವರು, ಸಂವಿಧಾನ ಆಡ್ತವ್ರು ಇಲ್ಲ ಅಂತಾನ? ಯಾರು ನಿನ್ ಹೇಳ್ಕೊಟ್ಟಿದ್ದು? Article 341(2) ಅಮೆಂಡ್ ಮಾಡೋವರೆಗೂ ರಾಜ್ಯ ಸರ್ಕಾರಗಳು ಸಂವಿಧಾನ ಒಳ ಮೀಸಲಾತಿ ಮಾಡಬಹುದು, ಮೀಸಲಾತಿ ಹೆಚ್ಚು ಮಾಡಬಹುದು. ಯಾವ ಕಾನೂನು ನಿಮ್ಗೆ ಹೇಳ್ಕೊಟ್ಟಿದ್ದು? ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಇವತ್ತಿಗೆ ಮಟಕಾಕ್ಬೇಕು. ನಿಮ್ಮ ಕಾಂಗ್ರೆಸ್ ಸರ್ಕಾರಗಳು, ನಿಮ್ಮ ಕಾಂಗ್ರೆಸ್ ಸರ್ಕಾರಗಳು ಹಿಮಾಚಲ ಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಒಳಮೀಸಲಾತಿ ಹೆಚ್ಚು ಮಾಡಿ ಕಳಿಸಿದಾಗ Article 341(2) ಅರ್ಥ ಆಗ್ಲಿಲ್ಲ ಸಿದ್ದರಾಮಯ್ಯ ಅವರೇ?
ಈ ರಾಷ್ಟ್ರದ ಅಭಿವೃದ್ಧಿಯನ್ನ ವಿಶ್ವ ಮೆಚ್ಚುವ ರೀತಿಯಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ವಿಶ್ವದ ಅನೇಕ ನಾಯಕರು ಮೆಚ್ಚುವ ರೀತಿಯ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 9 ವರ್ಷಗಳಲ್ಲಿ ಕೊಟ್ಟಂತ ಅನೇಕ ಯೋಜನೆಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೊಟ್ಟಂತ ಯೋಜನೆ ಬಗ್ಗೆ ಸಾಮಿಯ ಸಾಲೋದಿಲ್ರಿ. ನಿಮ್ಗೆ ತಾಕತ್ತಿದ್ರೆ ಕಾಂಗ್ರೆಸ್ ಅವ್ರಿಗೆ ತಾಕತ್ತಿದ್ರೆ ಈ ರಾಜ್ಯದ ಶೋಚಿತ ಪರವಾಗಿ ಯಾವ ಯೋಜನೆಗಳನ್ನು ನಂಬಿಕೊಂಡಿದ್ದೀರಿ? ನಾವ್ ಹೇಳ್ತಾ ಇದ್ದೀವ್ರಿ, ಈ ರಾಜ್ಯದ ಪ್ರಧಾನಿ, ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಲೋಕಸಭಾ ಸದಸ್ಯ, ಶಾಸಕ, ಬಿಜೆಪಿ ಅಧ್ಯಕ್ಷ, ಮನೆ ಮನೆಗೆ, ಕಾರ್ಯಕರ್ತ ಮನೆಗೆ ಹೋಗ್ತಾ ಇದ್ದೀವಿ. ಫಲಾನುಭವಿಗಳ ಜೊತೆಯಲ್ಲಿ ನಮ್ಮ ಸಂಪರ್ಕ, ಅದು ಬಿಜೆಪಿಯ ಸಾಧನೆ, ಬಿಜೆಪಿಯ ಸಿದ್ಧಾಂತ, ಸಂಘ ಪರಿವಾರದ ಏಕೈಕ ಸಂಕಲ್ಪ ಸಾಮಾಜಿಕ ನ್ಯಾಯ. ಈ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ತಮಗೆ ಸಂಘ ಪರಿವಾರಕ್ಕೆ ವಿಶೇಷವಾಗಿ ತಲವಾಗಿ ಶೋಷಿತ ವರ್ಗದ ಎಲ್ಲರ ಪರವಾಗಿ ತಮ್ಮ ಪಾದಗಳಿಗೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪಾದ ಮುಟ್ಟಿ ಹೇಳ್ತೇನೆ, ತಮಗೆ ಅಭಿನಂದನೆ. ಇಷ್ಟೇ ಅಲ್ಲ, ಯಾರು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟ ಮಾಡುದು ಎಲ್ಲ ಹೋರಾಟದ ಕುಟುಂಬಗಳಿಗೆ ಈ ವೇದಿಕೆ ವತಿಯಿಂದ ಅವರೆಲ್ಲ ಪಾದಗಳಿಗೆ ಕುಟುಂಬಕ್ಕೆ ಸಷ್ಟಾಂಗ ನಮಸ್ಕಾರ ಮಾಡಿ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ.